ನಟ ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆಯ ರಹಸ್ಯ ಇನ್ವೆಸ್ಟಿಗೇಷನ್ ನಲ್ಲಿ ಬಯಲಾಗಿದೆ. ಆತ್ಮಹತ್ಯೆಗೆ ಮೊದಲೇ ಪ್ಲಾನ್ ಮಾಡಿದ್ರು ಗುರುಪ್ರಸಾದ್ ಅನ್ನೋದು ಗೊತ್ತಾಗ್ತಾ ಇದೆ. ಹಗ್ಗ ಕರ್ಟನ್ ಅನ್ನು ಖರೀದಿಸಿದ್ರಂತೆ ಸ್ಪೆಷಲ್ ಡೈರೆಕ್ಟರ್ ಯಾರಿಗೂ ಕಾಣದಂತೆ ಹೊಸ ಕರ್ಟನ್ ಅನ್ನು ಹಾಕಿ ಕವರಿಂಗ್ ಅನ್ನು ಮಾಡ್ಕೊಂಡಿದ್ರು ರೂಮ್ ಅನ್ನು ಮನೆಯ ಡೋರ್ ಒಳಗಿನಿಂದಲೇ ಲಾಕ್ ಮಾಡಿದ್ರು. ಬಳಿಕ ದಿವಾನ್ ಮೇಲಿನಿಂದ ಕೆಳಗೆ ಜಿಗಿದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಪೊಲೀಸ್ ತನಿಖೆಯಲ್ಲಿ ಗುರು ಸಾವಿನ ಸತ್ಯ ಬಹಿರಂಗವಾಗಿದೆ. ಕಳೆದ ತಿಂಗಳ 29 ರಂದೇ ಗುರುಪ್ರಸಾದ್ ಆತ್ಮಹತ್ಯೆಗೆ ಶರಣಾಗಿರುವಂತಹ ಶಂಕೆ ಇದೆ. ಗುರು ಮೊಬೈಲ್ ಅನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮುಂದುವರಿಸಿದ್ದಾರೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ನಾಗೇಶ್ ಕೊಡ್ತಾ ಹೋಗ್ತಾರೆ. ನಾಗೇಶ್, ಗುರುಪ್ರಸಾದ್ ಅವರ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಆತ್ಮಹತ್ಯೆಗೆ ಕಾರಣ ಏನು, ತನಿಖೆಯ ಸಂದರ್ಭದಲ್ಲಿ ಮತ್ತ್ಯಾವೆಲ್ಲ ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾಗ್ತಾ ಇದೆ ಅಂತ ಹೇಳಿ. ಪ್ರೇಮ, ನಿರ್ದೇಶಕ ಗುರುಪ್ರಸಾದ್ ಅವರ ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ತನಿಖೆಗೆ ಮುಂದಾಗಿದ್ದಂತ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಲಭ್ಯವಾಗಿದೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಗುರುಪ್ರಸಾದ್ ಅವರು ಆತ್ಮಹತ್ಯೆಗೆ ಮುಂಚೆನೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು ಅನ್ನುವಂಥ ವಿಚಾರಗಳು ಕೂಡ ಈಗ ಒಂದಷ್ಟು ಮಾಹಿತಿಗಳು ಸಿಕ್ಕಿರೋದ್ರಿಂದ ಗೊತ್ತಾಗ್ತಿರುವಂಥದ್ದು. ಮೊದಲನೇದಾಗಿ ಅವರು ಹಗ್ಗ ಮತ್ತು ಕರ್ಟನ್, ಕೆಲವು ಹೊಸ ಕರ್ಟನ್ಗಳನ್ನು ರೂಮ್ಗೆ ಹಾಕಲಿಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಪೊಲೀಸರ ತನಿಖೆಯಿಂದ ಗೊತ್ತಾಗ್ತಿರುವಂಥದ್ದು. ಅಂದರೆ ಹೊರಗಡೆಯಿಂದ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಹೊರಗಡೆಯಿಂದ ಯಾವುದೇ ದೃಶ್ಯಗಳು ಕಾಣಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಕರ್ಟನ್ಗಳು, ಹೊಸ ಕರ್ಟನ್ಗಳನ್ನು ಖರೀದಿ ಮಾಡಿದರು ಅನ್ನುವಂಥ ವಿಚಾರ ಪೊಲೀಸರ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಹಾಗಾಗಿ ಈ ಒಂದು ಅವರ ಸಾವಿಗೆ ನಿಗೂಢತೆ ಇದ್ದಾವೆ ಅನ್ನುವಂಥ ವಿಚಾರಗಳನ್ನು ಕೂಡ ಅವರ ಪತ್ನಿ ಹೇಳಿದರು. ಹಾಗಾಗಿ ಪೊಲೀಸರು ಈ ಒಂದು ಪ್ರಕರಣವಾದ ತನಿಖೆಯನ್ನು ಚುರುಕುಗೊಳಿಸಿದ್ದು. ಈಗಾಗಲೇ ಫೋನ್ ಕಾಲ್ಸ್ಗಳು ಯಾರೆಲ್ಲ ಮಾಡಿದ್ದಾರೆ ಮತ್ತು ಗುರುಪ್ರಸಾದ್ ಕೊನೆಯದಾಗಿ ಯಾರಿಗೆಲ್ಲ ಕಾಲ್ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳನ್ನು ಕೂಡ ಪತ್ತೆ ಮಾಡುವ ಕೆಲಸವನ್ನು ಮಾದನಾಯಕನಹಳ್ಳಿ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.